ಪುಸ್ತಕವು 100 ಸ್ನೇಹಿತರಿಗೆ ಸಮಾನವಾದರೆ ಒಬ್ಬ ಅತ್ಯುತ್ತಮ ಸ್ನೇಹಿತನು ಒಂದು ಗ್ರಂಥಾಲಯಕ್ಕೆ ಸಮಾನನಾಗುತ್ತಾನೆ. ನಮಸ್ಕಾರ, ಶುಭೋದಯ ಎಲ್ರಿಗೂ. ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಗ್ಸ್ ಕನ್ನಡ. ಏನಿವತ್ತು ಬೆಳಿಗ್ಗೆ ಬೆಳಿಗ್ಗೆ ಮೋಟಿವೇಶನ್ ಸ್ಪೀಚ್ ಕೊಡ್ತಿದ್ದಾನೆ ಅಂತ ಅನ್ಕೊಳ್ತಿದ್ದೀರಾ? ಕಂಟೆಂಟ್ ಇದೆ. ಫ್ರೆಂಡ್ಶಿಪ್ ಅಲ್ಲಿ ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ. ಸೊ ನಾನು ಓದ್ತಿರೋ ಕಾಲೇಜ್ ನೇಮ್ ಬಂದು ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಇದು ಬಂದು ಚನ್ನಪಟ್ಟಣ ಸರ್ಕಲ್ ಇಂದ ಬೈಪಾಸ್ ರೋಡಲ್ಲಿ ಮಂಗಳೂರು ಬೆಂಗಳೂರು ಹೈವೇ ಅಲ್ವಾ, ಸೊ ಅಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದೆ. ನಮ್ಮ ಕಾಲೇಜಲ್ಲಿ ಟೈಟ್ ಸೆಕ್ಯೂರಿಟಿ ಇದೆ ಗುರು. ಸೊ ಒಂದು ಪಕ್ಷ ಬ್ಯಾಗ್ ಇಲ್ಲಾಂದ್ರೆ ಒಳಗೆ ಬಿಡ್ತಾರೆ, ಐ ಡಿ ಕಾರ್ಡ್ ಇಲ್ಲದೆ ಯಾರನ್ನೂ ಒಳಗೆ ಬಿಡಲ್ಲ, ಸೇಫ್ಟಿ ಮ್ಯಾಟರ್ಸ್. ಸೊ ನಿಮ್ಮನ್ನೆಲ್ಲ ಐ ಡಿ ಕಾರ್ಡ್ ಇಲ್ಲದೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡಿ. ಇದು ಆರ್ ಐ ಟಿ ಕ್ಯಾಂಪಸ್ ಟೂರಿಂಗ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸಾಯುತ್ತೆ ಅನ್ನುವರು ಇದ್ದಾರೆ. ಭಾಷೆ ಸಾಯೋದಿಲ್ಲ, ಕನ್ನಡ ಸಾಯೋದಿಲ್ಲ, ಕನ್ನಡ ಸಾಯುತ್ತೆ ಅನ್ನೋರು ಬೀಗ ಸಾಯ್ತಾರೆ. ಸೊ ಬಂದೆ ಕಾಲೇಜ್ ಹತ್ರ. ಇದು ನೋಡ್ತಿರ್ಬೋದು ನಮ್ಮ ಕಾಲೇಜ್ ಗೇಟ್ ಎಷ್ಟು ದೊಡ್ಡದಿದೆ ಅಂತ. ಸೊ ನೋಡ್ತಿದ್ರಲ್ಲ, ಇದು ನಮ್ಮ ಕಾಲೇಜ್ ಗೇಟು. ಇದು ಎಂಟ್ರೆನ್ಸು, ಆ ಕಡೆ ಎಕ್ಸಿಟ್ಟು. ಅಲ್ಲಿ ಸೆಕ್ಯೂರಿಟಿ ಅಂಕಲ್ ವೇಟ್ ಮಾಡ್ತಿದ್ದಾರೆ, ಐ ಡಿ ಕಾರ್ಡ್ ಇಲ್ಲದೆ ಯಾರನ್ನೂ ಒಳಗೆ ಬಿಡಲ್ಲ. ಎಷ್ಟು ದೊಡ್ಡದಿದೆ ಗುರು ಗೇಟು. ಸೊ ಹಾಗೆ ಒಳಗೆ ಹೋದ್ರೆ, ಸೊ ಈ ಕಡೆ ಫಸ್ಟ್ ಸಿಗೋದೆ ಪಾಲಿಟೆಕ್ನಿಕ್ ಕಾಲೇಜು. ಸೊ ರಾಜೀವ್ ಪಾಲಿಟೆಕ್ನಿಕ್ ಇಲ್ಲಿ ನೋಡ್ತಿದ್ರಲ್ಲ, ಇದು ಡಿಪ್ಲೊಮಾ ಕಾಲೇಜು. ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡೋದು ನೀರು ಕುಡಿದಷ್ಟು ಸುಲಭ. ಬಟ್ ಇವಾಗೇನೋ ಚೇಂಜ್ ಆಫ್ ಬ್ರಾಂಚ್ ಕೊಟ್ಟಿದ್ದಾರೆ, ಏನು ಕತೆ ಏನೋ ಗೊತ್ತಿಲ್ಲ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು. ಸೊ ಹಾಗೇ ಮುಂದೆ ಬಂದರೆ ಸೊ ಇದು ಬೈಪಾಸ್ ಥರ, ಇಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಸೊ ಈ ಕಡೆ ಒಂದು ರೋಡ್ ಇದೆ, ಈ ಕಡೆ ಒಂದು ರೋಡ್ ಇದೆ, ಈ ಕಡೆ ಒಂದು ರೋಡ್ ಇದೆ. ಸೊ ಫಸ್ಟ್ ನಾವು ಈ ಕಡೆ ಹೋಗೋಣ. ಸೊ ನೋಡ್ತಿದ್ರಲ್ಲ, ಈ ಕಡೆ ಇರೋದು ಕಾಲೇಜು, ಈ ಕಡೆ ಇರೋದು ಗ್ರೌಂಡು. ಇದು ಇಲ್ಲ ಪಾರ್ಕಿಂಗು. ಗಾಡಿನ ಇಲ್ಲಿ ಹಾಕಿದ ತಕ್ಷಣ ಟಾಪರ್ಸಿಗೆಲ್ಲ ಮನಸ್ಸು ಆ ಕಡೆ ಇಳಿಯುತ್ತೆ, ನಮ್ಮಂಥ ಲಾಸ್ಟ್ ಬೆಂಚ್ ಹುಡುಗರಿಗೆ ಮನಸ್ಸು ಈ ಕಡೆ ಇಳಿಯುತ್ತೆ ಗ್ರೌಂಡು. ಸೊ ಇದು ಆರ್ ಐ ಟಿ ಗ್ರೌಂಡು, ನೋಡ್ತಿರ್ಬೋದು ಅಲ್ಲಿ ಸ್ಟೇಜ್ ಇದೆ. ಈ ಕಡೆ ಕ್ರಿಕೆಟ್ ಗ್ರೌಂಡು, ಆಮೇಲೆ ಫುಟ್ಬಾಲು, ವಾಲಿಬಾಲು, ಥ್ರೋಬಾಲು, ಪ್ರತಿಯೊಂದು ಈ ಗ್ರೌಂಡಲ್ಲೇ ನಡೆಯೋದು. ಸೊ ನೋಡ್ತಿರ್ಬೋದು ಎಷ್ಟು ದೊಡ್ಡ ಗ್ರೌಂಡ್ ಇದೆ ಅಂತ. ಆ್ಯಂಡ್ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಎಲ್ಲ ಇದೇ ಸ್ಟೇಜಲ್ಲಿ ನಡೆಸೋದು. ಒಳಗಡೆ ಒಂದಿದೆ ಕ್ವಾಡ್ರ್ಯಾಂಗಲ್ಲು, ಅದೇನಾದ್ರು ಚಿಕ್ಕ ಪ್ರೋಗ್ರಾಮಿಗೆ ಮಾಡ್ತಾರೆ. ಬಟ್ ಏನಾದರೂ ದೊಡ್ಡ ದೊಡ್ಡದು ಏನಾದರೂ ಫೆಸ್ಟು ಆ ಥರ ಎಲ್ಲ ಇದ್ದರೆ ಈ ಸ್ಟೇಜಲ್ಲೇ ಮಾಡೋದು. ಸೊ ರೀಸೆಂಟಾಗಿ ಸಾರಿ 2023 ನಡೆಸಿದ್ವಿ. ಸೊ ಈ ಸ್ಟೇಜಲ್ಲೇ ಮಾಡಿಸಿದ್ದು. ಹಾಸನಲ್ಲಿರೋರಿಗೆ ಗೊತ್ತಿರುತ್ತೆ, ಆರೆಂಜಿಗೆ ಪ್ರಮೋಷನ್ ಎಲ್ಲ ಆಗಿತ್ತು. ವಿಜಯ್ ಪ್ರಕಾಶ್ನ ಕರೆಸಿದ್ವಿ. ಇದು ನೋಡ್ತಿರ್ಬೋದು ಮೈನ್ ಬ್ಲಾಕು. ಸೊ ಎಂಟ್ರೆನ್ಸ್ ತೋರಿಸ್ತೀನಿ ರೀ. ವಾವ್, ಏನು ಸಕ್ಕತ್ತಾಗಿದೆ ಗುರು ವ್ಯೂ. ಈ ಕಡೆ ಬರೋದು ರೇರ್ ನಾವು, ಯಾಕಂದರೆ ಆ ಕಡೆಯಿಂದ ಹಂಗೆ ಹೋಗ್ಬಿಡ್ತೀವಿ. ಸೊ ಇಲ್ಲಿ ಕಾಣ್ತಿದ್ದಲ್ಲ, ಇದು ಮೈನ್ ಬ್ಲಾಕ್ ಎಂಟ್ರೆನ್ಸು. ಸೊ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಾಲೆಡ್ಜ್ ಇಸ್ ಪವರ್. ಸೊ ನೋಡ್ತಿದ್ರಲ್ಲ, ಇದು ಮೈನ್ ಬ್ಲಾಕು. ಇಲ್ಲಿ ಐ ಎಸ್, ಸಿ ಎಸ್, ಇ ಸಿ, ಟ್ರಿಪಲ್ ಇ, ಎಮ್ ಬಿ ಎ ಜೊತೆಗೆ ಆಫೀಸ್ ಎಲ್ಲ ಇಲ್ಲೇ ಇರೋದು. ಆ್ಯಂಡ್ ಪ್ರಿನ್ಸಿಪಲ್ ಚೇಂಬರ್ ಸಹ ಇಲ್ಲೇ ಇದೆ. ಸೊ ಪ್ರತಿಯೊಂದು ಇಲ್ಲೇ ವರ್ಕ್ ನಡೆಯೋದು, ಅಂದರೆ ಕಾಲೇಜ್ ರಿಲೇಟೆಡ್ ಏನಾದರೂ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಮೈನ್ ಬ್ಲಾಕಲ್ಲಿದೆ. ಸೊ ನೋಡ್ತಿರ್ಬೋದು ಏನು ದೊಡ್ಡದಿದೆ ಅಂತ ವ್ಯೂ ನೋಡಿ, ಹಂಗೆ ಏನು ಸಖತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ಅಲ್ಲಿ ಕಾಣ್ತಿರೋದು ಬೈಪಾಸ್ ರೋಡು. ಸೊ ಬೆಂಗಳೂರು ಹೈವೇ ಅದು. ಆ್ಯಂಡ್ ಹಾಗೆ ಸ್ಟ್ರೈಟ್ ಬಂದರೆ ಇಲ್ಲಿ ಕಾಣಿಸೋದೇ ಗರ್ಲ್ಸ್ ಹಾಸ್ಟೆಲ್ಲು. ಸೊ ಆ ಕಡೆ ಕಾಣ್ತಿದ್ದಲ್ವ, ಅದು ಗರ್ಲ್ಸ್ ಹಾಸ್ಟೆಲ್. ಅಲ್ಲಿಂದ ಈ ಕಡೆ ಬಂದರೆ
ಅದು ಗರ್ಲ್ಸ್ ಹಾಸ್ಟೆಲ್ಲು, ಈ ಕಡೆ ಬಂದರೆ ಬಾಯ್ಸ್ ಹಾಸ್ಟೆಲ್ಲು. ಕಿರಿಕ್ ಪಾರ್ಟಿ ಮೂವಿ ಥರ ಯಾವುದೇ ರೀತಿ ಬೈಪಾಸ್ ಇಲ್ಲ ಬಾಯ್ಸ್ ಹಾಸ್ಟೆಲಿಂದ ಗರ್ಲ್ಸ್ ಹಾಸ್ಟೆಲ್ಗೆ ಹೋಗೋದಕ್ಕೆ. ಈ ಕಡೆಯಿಂದ ಒಂದು ವ್ಯೂ ನೋಡ್ಕೊಂಬಿಡಿ ಹಂಗೆ ಹೆಂಗೆ ಕಾಣಿಸುತ್ತೆ ಅಂತ ಮೈನ್ ಬ್ಲಾಕು. ಅದು ಮುಗೀತು ಅಂದರೆ ನೆಕ್ಸ್ಟ್ ಸಿಗೋದೇ ಯಾಂತ್ರಿಕ ವಿಭಾಗ, ಅದೇ ನಮ್ಮ ರಾಯಲ್ ಮೆಕ್ಯಾನಿಕಲ್ ಬ್ಲಾಕ್. ಸೊ ಇಲ್ಲಿ ಕಾಣ್ತಿರುವ ಇದು ನೋಡ್ತಿರ್ಬೋದು ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಬ್ಲಾಕ್ ಇದು. ಸೊ ನೀವಿಬ್ಬರು ಒಂಥರ ವಿಚಿತ್ರ ಅಂತ ಹೇಳ್ಬಿಟ್ಟು ನಮಗೆ ಸಪ್ರೇಟ್ ಬ್ಲಾಕ್ನೇ ಕೊಟ್ಟಿದ್ದಾರೆ. ಜನು ಜನು ಮಗು ಜೊತೆ ಇರುವರು ಬಿಟ್ಟಿರಲಾರು, ನಿನ್ನ ಹೆಸರನ್ನು ನೆತ್ತರದಲ್ಲಿ ಅಚ್ಚುಟ್ಟಿಸಿ ಮೆರೆವರು, ಅಭಿಮಾನದ ಋಣ ತೀರಿಸೋ ಹುಡುಕಾಟದೆ ಅಲೆದಾಡಿದೆ. ಸೊ ಇದು ಸಿವಿಲ್ ಮತ್ತು ಮೆಕ್ಯಾನಿಕಲ್ಗೆ ಮಾತ್ರ ಸೀಮಿತ. ಆ್ಯಂಡ್ ನಮಗೆ ಯಾವುದೇ ಥರ ಲ್ಯಾಬು ಏನೇ ಇದ್ರೂ ಇದೇ ಬ್ಲಾಕಲ್ಲಿದೆ, ನಾವು ಮೈನ್ ಬ್ಲಾಕಿಗೆ ಹೋಗೋ ಅವಶ್ಯಕತೆ ಇಲ್ಲ. ಏನಾದರೂ ಆಫೀಸ್ ವರ್ಕ್ ಏನಾದ್ರು ಇದ್ದರೆ ಮಾತ್ರ ಮೈನ್ ಬ್ಲಾಕ್ ಕಡೆಗೆ ಹೋಗಬೇಕಾಗತ್ತೆ. ಬಟ್ ನಮ್ಮ ಹುಡುಗರು ಬೇರೆ ಕೆಲಸಕ್ಕೆಲ್ಲ ಹೋಗ್ತಿರ್ತಾರೆ, ಅವೆಲ್ಲ ಹೈಲೈಟ್ ಮಾಡೋಂಗಿಲ್ಲ ಇಲ್ಲಿ. ಸೊ ಇದು ನಮ್ಮ ರಾಯಲ್ ಮೆಕ್ಯಾನಿಕಲ್ ಬ್ಲಾಕ್, ನೋಡ್ತಿರ್ಬೋದು ಏನು ಸಕ್ಕದಾಗಿದೆ ಅಂತ. ಆ್ಯಂಡ್ ಈ ಕಡೆ ಬಂದರೆ ಎಲ್ಲ ಥರ ಫೆಸಿಲಿಟೀಸ್ ಇದೆ. ಇಲ್ಲಿ ನೋಡ್ತಿರ್ಬೋದು ಸಂತೃಪ್ತಿ ಕ್ಯಾಂಟೀನು, ಆ್ಯಂಡ್ ಈ ಕಡೆ ರಾಜೀವ್ ಫಾರ್ಮೆಸಿ ಓಪನ್ ಆಗಿದೆ ಹೊಸದಾಗಿ. ನೋಡ್ತಿರ್ಬೋದು ಇಲ್ಲೆಲ್ಲ ಲ್ಯಾಬ್ಗಳಿದೆ ನಮಗೆ, ಮೆಕ್ಯಾನಿಕಲ್ ರಿಲೇಟೆಡ್ ಲ್ಯಾಬ್ಸ್ ಎಲ್ಲ ಈ ಕಡೆ ಇದೆ. ಆ್ಯಂಡ್ ಈ ಕಡೆ ಬಂದರೆ ಹಾಸ್ಟೆಲ್ ಇದು, ಐ ಥಿಂಕ್ ಇದು ನರ್ಸಿಂಗ್ ಅವ್ರಿಗೆ ಅನಿಸುತ್ತೆ. ಇಲ್ಲಿ ಕನ್ನಡದವ್ರು ಯಾರೂ ಇಲ್ಲ, ಬರೀ ಕೇರಳ ಪೆನ್ಕುಟ್ಟಿಗಳೇ ಜಾಸ್ತಿ. ಸೊ ಇದು ಫಾರ್ಮಸಿ ಕಾಲೇಜು, ಹೊಸದಾಗಿ ಓಪನ್ ಮಾಡಿದ್ದಾರೆ, ಇನ್ನೂ ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ, ಅಡ್ಮಿಷನ್ ಆಗೋರು ಬಂದು ಆಗ್ಬೋದು. ಆ್ಯಂಡ್ ಅದು ನಮ್ಮ ಬ್ಲಾಕು ನೋಡಿದ್ರಲ್ವ, ಇದು ಮೈನ್ ಬ್ಲಾಕು, ಇಲ್ಲಿ ಹೋಗ್ತಾಯಿದ್ರಲ್ಲಿ. ಆಮೇಲೆ ಬಸ್ ಫೆಸಿಲಿಟೀಸ್ ಎಲ್ಲ ಇದೆ. ಆ್ಯಂಡ್ ಅಲ್ಲಿ ನೋಡ್ತಿದ್ರೆ ರಾಜೀವ್ ಡಾಕ್ಟರ್ ಅವ್ರದ್ದು ಸ್ಮಾರಕ ಇದೆ. ಸೊ ನಿಮಗೆ ಆವಾಗಲೇ ತೋರಿಸಿದ್ದು ಸಂತೃಪ್ತಿ ಕ್ಯಾಂಟೀನು, ಇವಾಗ ಇಲ್ಲಿ ದೋಸೆ ಕಾರ್ನರ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದರೆ ಇಲ್ಲಿ ಕೂಲ್ ಕಾರ್ನರು, ಕೂಲ್ ಡ್ರಿಂಕ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಆ್ಯಂಡ್ ಅದರ ಆಪೋಸಿಟ್ ಇರೋದು ನಮ್ಮ ಆರ್ ಐ ಟಿ ಯುಲಿ ರವಿಶಣ್ಣ ಅವ್ರದ್ದು ಜೆರಾಕ್ಸ್ ಶಾಪು. ಸೊ ಇಲ್ಲೇ ಇದ್ದಾರೆ ನಮ್ಮ ರವಿಶಣ್ಣ ಅವರು. ಇದು ಓಪನ್ ಆಗಿದ್ದಕ್ಕಿಂತ ನಾನು ಕ್ಲೋಸ್ ಆಗಿರೋದು ನೋಡಿರೋದೇ ಹೆಚ್ಚು, ಬಿಕಾಸ್ ಅಷ್ಟು ಬ್ಯುಸಿ ನಮ್ಮ ಆರ್ ಐ ಟಿ ಯುಲಿ. ಸೊ ಒಳಗೆ ಬ್ಯುಸಿ ಇರ್ತಾರೆ, ಏನೇನೋ ವರ್ಕ್ ಇರುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೆಲ್ಲ ಪಾರ್ಕಿಂಗು ಡಿಪ್ಲೊಮಾದವ್ರಿಗೆ. ಆ್ಯಂಡ್ ಸ್ಟ್ರೈಟ್ ನೋಡ್ತಿರ್ಬೋದು ರಾಜೀವ್ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ. ಈ ಹಾಸ್ಪಿಟಲಲ್ಲಿ ಒನ್ ಟೈಮ್ಗೆ 40+ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡೋಷ್ಟು ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಆ್ಯಂಡ್ ರಿಸರ್ಚು ಸಹ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಈ ಕಡೆ ನೋಡ್ತಿರ್ಬೋದು ಇದು ಬ್ಯಾಕ್ ಗೇಟು, ಆವಾಗಲೇ ನಾವು ಬಂದಿದ್ದು ಮೇನ್ ಗೇಟ್, ಇದು ಬ್ಯಾಕ್ ಗೇಟು. ಆ್ಯಂಡ್ ಹಾಗೆ ಈ ಕಡೆ ಬಂದರೆ ಇಲ್ಲಿ ನಿಮಗೆ ಆಯುರ್ವೇದಿಕ್ ಕಾಲೇಜ್ ವೇರೆ ಇದೆ. ಸೊ ಇಲ್ಲಿ ನೋಡ್ತಿದ್ರಲ್ಲ ಇದು ಆಯುರ್ವೇದಿಕ್ ಕಾಲೇಜು, ಎಲ್ಲ ವಿಚಿತ್ರವಾಗಿ ನೋಡ್ತಾರೆ ಗುರು, ಯಾರಿವನು ಹುಚ್ಚ ಕ್ಯಾಮ್ರಾ ಏನೇನು ಹಾಕೊಂಬಂದವನು ಅಂತ. ಸೊ ಇದು ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್. ಇದು ಜಸ್ಟ್ ಕ್ಯಾಂಪಸ್ ಟೂರಿಂಗ್ ಅಷ್ಟೇ, ಕಾಲೇಜ್ನ ಒಳಗೆಲ್ಲ ಹೋಗಿ ತೋರ್ಸೋಕ್ಕಾಗಲ್ಲ, ಲ್ಯಾಬು ಕ್ಲಾಸಸ್ಸು ಆಫೀಸ್ ಎಲ್ಲ. ಸೊ ಇನ್ನೊಂದು ವೀಡಿಯೋದಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಅದನ್ನೆಲ್ಲ ಮಾಡೋದಕ್ಕೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು, ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್.